ಸೊ ಪಾತ್ರ ಹೆಸರು ಸ್ವೀಟಿ ಅಂತ. ಒಂದು ಬೆಂಗಾಲಿ ಕ್ಯಾರೆಕ್ಟರ್ ನಾನು ಮಾಡ್ತಾ ಇದ್ದೀನಿ. ಇಟ್ ಈಸ್ ಆನ್ ದ ಬ್ಯಾಕ್ ಡ್ರಾಪ್ ಆಫ್ ಕ್ಯಾಲ್ಕಟ್ಟಾ ಮತ್ತು ಉತ್ತರ ಕರ್ನಾಟಕ. ಸೊ ಮಾಡಿಕ್ಕಿಂತ ಮುಂಚೆ ಕ್ಯಾರೆಕ್ಟರ್ಸ್ ಇಂಥ ಈ ಕ್ಯಾರೆಕ್ಟರ್ಸ್ ತುಂಬ ಡಿಫ್ರೆಂಟ್ ಆಗಿದೆ. ಸೊ ಬೆಂಗಾಲಿ ಹುಡುಗಿ, ಸೊ ವೆರಿ ಎಕ್ಸೈಟೆಡ್ ಟು ಡೂ ದ ಕ್ಯಾರೆಕ್ಟರ್. ಚಾಲೆಂಜಸ್ ಅಂದರೆ ಇಷ್ಟೊಂದು ಪ್ರೀತಿ ಮತ್ತು ಸಪೋರ್ಟ್ ನಾನು ಅಂದ್ಕೊಂಡಿಲ್ಲ ಇಷ್ಟು ಬೇಗ ಸಿಗುತ್ತೆ ಅಂತ. ಆ್ಯಕ್ಚುಲಿ ನನ್ನ ಕಂಟ್ರಿ ಮೇಡ್ ಪಿಕ್ಚರ್ ಲವ್ ಮಾಕ್ಟೇಲ್ ಇಂಥ ರಿಲೀಸ್ಗೆ ಒಂದು 3 ದಿನ ಮುಂಚೆನೇ ನನಗೆ ಆ್ಯಕ್ಚುಲಿ ಈ ಸ್ಟೋರಿ ಬಂತು ಆ್ಯಂಡ್ ನಾನು ಆಲ್ರೆಡಿ ಸೈನ್ ಮಾಡಿದೆ. ಆ್ಯಂಡ್ ಆಲ್ಸೋ ಇವಾಗ ಚಾಲೆಂಜಸ್ ಅಂದರೆ ಏನಿಲ್ಲ, ನಾನು ಕನ್ನಡ ಇಂಪ್ರೂವ್ ಮಾಡ್ತಾ ಇದ್ದೀನಿ ಮಾತಾಡೋಕ್ಕೆ. ಆ್ಯಂಡ್ ಆಲ್ಸೋ ಸರ್ ತುಂಬ ಸಪೋರ್ಟಿವ್ ಇದೆ, ರಾಘವ್ ಸರ್. ಸೊ ಕ್ಯಾರೆಕ್ಟರ್ ಬಗ್ಗೆ ಎಲ್ಲ ಆಲ್ರೆಡಿ ಡಿಸ್ಕ್ರಿಪ್ಷನ್ ಎಲ್ಲ ಕೊಟ್ಟಿದ್ದಾರೆ. ಸೊ ಇವಾಗ ಜಸ್ಟ್ ವರ್ಕ್ಶಾಪ್ ಮಾಡಬೇಕು ಅಷ್ಟೆ. ಬೆಂಗಾಲಿ ಲುಕ್ ಅಂದರೆ ಸ್ವಲ್ಪ ಅವ್ರದ್ದು ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಇರ್ಬೋದು, ಮೋಸ್ಟ್ಲಿ ನಾರ್ತ್ ಇಂಡಿಯನ್. ಮತ್ತು ನಾವು ಉತ್ತರ ಕರ್ನಾಟಕ ಶೂಟ್ ಮಾಡುವಾಗ ಮೇ ಬಿ ಅದರಿಂದ ಸ್ವಲ್ಪ ಚೇಂಜಸ್ ಇರ್ಬೋದು. ಸೊ ಈ 2 ಲುಕ್ಸೇ ಇರ್ಬೋದು ಇರುತ್ತೆ. ಅದೇ ನಾನು ಹೇಳಿದ ಮುಂಚೆ ಹೇಳಿದ ಥರ ಲವ್ ಮಾಕ್ಟೇಲ್ ರಿಲೀಸಿಂತ ಮುಂಚೆನೇ ನನಗೆ ಆ್ಯಕ್ಚುಲಿ ಕಂಟ್ರಿ ಮೇಡ್ ಆಫರ್ ಬಂತು. ಸ್ಟೋರಿ ಕೇಳಿದು, ಸರ್ ಆ್ಯಕ್ಚುಲಿ ನರೇಟ್ ಮಾಡಿದ್ದು ಆ್ಯಂಡ್ ತುಂಬ ಇಷ್ಟ ಆಯಿತು ಪಾತ್ರ. ಸೊ ಅದಕ್ಕೆ ನಾನು ಆಕ್ಸೆಪ್ಟ್ ಮಾಡಿದೆ. ಆಲ್ಸೋ ತುಂಬ ಡಿಫ್ರೆಂಟ್ ಆಗಿದೆ ಕ್ಯಾರೆಕ್ಟರು. ಆ್ಯಂಡ್ ಇನ್ನೊಂದು ಕತೆಗಳನ್ನು ನಾನು ಕೇಳ್ತಾ ಇದ್ದೀನಿ, ಇನ್ನೂ ಏನೂ ಕನ್ಫರ್ಮ್ ಆಗಿಲ್ಲ. ಆಲ್ಸೋ ಮೀನ್ವೈಲ್ ನಾನು ಮಲಯಾಳಂ ಇನ್ನೊಂದು ಪಿಕ್ಚರ್ ಮಾಡ್ತಾ ಇದ್ದೀನಿ. ಸೊ ಅದು ಶೂಟ್ ನಡೀತಾ ಇದೆ, ಇದಕ್ಕೋಸ್ಕರ ನಾನು ಒಂದಿನ ಬ್ರೇಕ್ ತಗೊಂಡು ಇಲ್ಲಿ ಬಂದಿದ್ದೀನಿ.